Hello everyone, welcome to my channel. Before starting this video, I request you please subscribe my channel. Dear students, today we are going to learn one of the best lesson from the 10th standard, unit number 2.6. The title of the lesson is World Heritage. A World Heritage Site is a site determined by the United Nations Educational, Scientific and Cultural Organization, that is UNESCO, to have significant cultural or natural importance to humanity. ಜಾಗತಿಕ ಪರಂಪರೆಯ ಸ್ಥಳ. ಇದು ಮಾನವ ಜಾತಿಯ ದೃಷ್ಟಿಯಿಂದ ಸಾಂಸ್ಕೃತಿಕ ಅಥವಾ ನೈಸರ್ಗಿಕ ವಿಶೇಷ ಮಹತ್ವ ಹೊಂದಿರುವ ಯುನೆಸ್ಕೋ ಸಂಸ್ಥೆಯಿಂದ ನಿರ್ದೇಶಿತ ಒಂದು ಸ್ಥಳವಿರುತ್ತದೆ. ಆಸ್ ಸಚ್ ದ ಸೈಟ್ಸ್ ಆರ್ ಪ್ರೊಟೆಕ್ಟೆಡ್ ಆ್ಯಂಡ್ ಮೇಂಟೈನ್ಡ್ by the International World Heritage Program, which is administered by the UNESCO World Heritage Committee. ಆದ್ದರಿಂದ ಇಂತಹ ಜಾಗತಿಕ ಪರಂಪರೆಯನ್ನು ಹೊಂದಿರುವ ಸ್ಥಳಗಳು ಯುನೆಸ್ಕೋ ಸಂಸ್ಥೆಯಿಂದ ಸಂರಕ್ಷಿಸಲ್ಪಡುತ್ತವೆ. ಅಂತಾರಾಷ್ಟ್ರೀಯ ಜಾಗತಿಕ ಪರಂಪರೆಯ ಕಾರ್ಯಕ್ರಮದ ಅಂತರ್ಗತದಲ್ಲಿ ಯುನೆಸ್ಕೋದ ಜಾಗತಿಕ ಪರಂಪರೆಯ ಸಮಿತಿಯ ವತಿಯಿಂದ ಅವುಗಳ ನಿರ್ವಹಣೆಯನ್ನು ಮಾಡಲಾಗುತ್ತದೆ. ಬಿಕಾಸ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಆರ್ ಪ್ಲೇಸಸ್ ದ್ಯಾಟ್ ಆರ್ ಸಿಗ್ನಿಫಿಕೆಂಟ್ ಕಲ್ಚರಲಿ ಆ್ಯಂಡ್ ನ್ಯಾಚುರಲಿ, ದೇ ವೆರಿ ಇನ್ ಟೈಪ್ ಆ್ಯಂಡ್ ಇನ್ಕ್ಲೂಡ್ ಫಾರೆಸ್ಟ್ಸ್, ಲೇಕ್ಸ್, ಮಾನ್ಯುಮೆಂಟ್ಸ್, ಬಿಲ್ಡಿಂಗ್ಸ್ ಆ್ಯಂಡ್ ಸಿಟೀಸ್. ಸಾಂಸ್ಕೃತಿಕ ಹಾಗೂ ನೈಸರ್ಗಿಕ ದೃಷ್ಟಿಕೋನದಲ್ಲಿ ಮಹತ್ವ ಹೊಂದಿರುವ ಸ್ಥಳಗಳು ಜಾಗತಿಕ ಪರಂಪರೆಯ ಸ್ಥಳಗಳಲ್ಲಿ ಸಮಾವೇಶ ಆಗಿರುವುದರಿಂದ ಅವುಗಳ ಪ್ರಕಾರಗಳಲ್ಲಿ ವಿವಿಧತೆ ಕಂಡುಬರುತ್ತದೆ. ಸರೋವರಗಳು, ಸ್ಮಾರಕಗಳು, ಕಟ್ಟಡಗಳು ಮತ್ತು ನಗರಗಳು, ಇವು ಜಾಗತಿಕ ಪರಂಪರೆಯ ಸ್ಥಳಗಳಲ್ಲಿ ಸಮಾವೇಶ ಹೊಂದುತ್ತವೆ. ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಕ್ಯಾನ್ ಆಲ್ಸೋ ಬಿ ಅ ಕಾಂಬಿನೇಷನ್ ಆಫ್ ಬೋತ್ ಕಲ್ಚರಲ್ ಆ್ಯಂಡ್ ನ್ಯಾಚುರಲ್ ಏರಿಯಾಸ್. ಫಾರ್ ಎಕ್ಸಾಂಪಲ್, ಮೌಂಟ್ ಹಂಗ್ಷನ್ ಇನ್ ಚೀನಾ ಈಸ್ ಅ ಸೈಟ್ ವಿತ್ ಸಿಗ್ನಿಫಿಕೆನ್ಸ್ ಟು ಹ್ಯೂಮನ್ ಕಲ್ಚರ್ ಬಿಕಾಸ್ ಇಟ್ ಪ್ಲೇಡ್ ಅ ರೋಲ್ ಇನ್ ಹಿಸ್ಟಾರಿಕಲ್ ಚೀನೀಸ್ ಆರ್ಟ್ ಆ್ಯಂಡ್ ಲಿಟ್ರೇಚರ್. ಜಾಗತಿಕ ಪರಂಪರೆಯ ಸ್ಥಳಗಳಲ್ಲಿ ಸಾಂಸ್ಕೃತಿಕ ಹಾಗೂ ನೈಸರ್ಗಿಕ ಈ ಎರಡೂ ರೀತಿಯ ಸಂಗತಿಗಳು ಸಂಯೋಗವಾಗಿರಬಹುದು. ಉದಾಹರಣೆಗಾಗಿ, ಚೀನಾದಲ್ಲಿಯ ಮೌಂಟ್ ಹಂಗ್ಷನ್ ಈ ಸ್ಥಳವು ಸಾಂಸ್ಕೃತಿಕ ದೃಷ್ಟಿಯಿಂದ ಮಹತ್ವದ್ದಾಗಿದೆ, ಏಕೆಂದರೆ ಐತಿಹಾಸಿಕ ಸಮಯದಲ್ಲಿ ಚೀನೀ ಕಲೆ ಮತ್ತು ಸಾಹಿತ್ಯದಲ್ಲಿ ಅದರ ಉಲ್ಲೇಖನವಿದೆ ಮತ್ತು ಭೌಗೋಳಿಕ ಸ್ಥಳ ಸೌಂದರ್ಯದ ದೃಷ್ಟಿಯಿಂದಲೂ ಈ ಪರ್ವತವು ವೈಶಿಷ್ಟ್ಯಪೂರ್ಣತೆಯಿಂದ ಕೂಡಿದೆ. ಹಿಸ್ಟ್ರಿ ಆಫ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್. ಜಾಗತಿಕ ಪರಂಪರೆಯ ಸ್ಥಳಗಳ ಇತಿಹಾಸ. ಆಲ್ದೋ ದ ಐಡಿಯಾ ಆಫ್ ಪ್ರೊಟೆಕ್ಟಿಂಗ್ ಕಲ್ಚರಲ್ ಆ್ಯಂಡ್ ನ್ಯಾಚುರಲ್ ಹೆರಿಟೇಜ್ ಸೈಟ್ಸ್ ಅರೌಂಡ್ ದ ವರ್ಲ್ಡ್ ಬಿಗ್ಯಾನ್ ಇನ್ ದ ಅರ್ಲಿ 20th ಸೆಂಚುರಿ, ಮೊಮೆಂಟಮ್ ಫಾರ್ ಇಟ್ಸ್ ಆ್ಯಕ್ಚುವಲ್ ಕ್ರಿಯೇಷನ್ ವಾಸ್ ನಾಟ್ ಅಂಟಿಲ್ ದ
1950s. ಜಗತ್ತಿನೆಲ್ಲೆಡೆ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಪರಂಪರೆಯ ಸ್ಥಳಗಳ ಸಂರಕ್ಷಣೆ ಮಾಡುವ ಕಲ್ಪನೆಯು 20ನೆಯ ಶತಮಾನದ ಪ್ರಾರಂಭದಲ್ಲಿ ಅಸ್ತಿತ್ವದಲ್ಲಿ ಬಂದಿತು. ಆದರೆ 1950ರವರೆಗೆ ಅದು ಪ್ರತ್ಯಕ್ಷದಲ್ಲಿ ಬರಲು ಚಾಲನೆ ಸಿಕ್ಕಿರಲಿಲ್ಲ. ಇನ್ನು 1954 ಈಜಿಪ್ಟ್ ಸ್ಟಾರ್ಟೆಡ್ ಪ್ಲ್ಯಾನ್ಸ್ ಟು ಬಿಲ್ಡ್ ದ ಅಸ್ವಾನ್ ಹೈ ಡ್ಯಾಮ್ ಟು ಕಲೆಕ್ಟ್ ಆ್ಯಂಡ್ ಕಂಟ್ರೋಲ್ ವಾಟರ್ ಫ್ರಾಮ್ ದ ನೈಲ್ ರಿವರ್. 1954ರಲ್ಲಿ ಈಜಿಪ್ತವು ನೈಲ್ ನದಿಯ ನೀರನ್ನು ನಿಯಂತ್ರಿಸುವ ಸಲುವಾಗಿ ಮತ್ತು ತಡೆ ಹಿಡಿಯುವ ಸಲುವಾಗಿ ಅಸ್ವಾನ್ ಹಾಯ್ ಅಣೆಕಟ್ಟನ್ನು ಕಟ್ಟುವ ಯೋಜನೆಯನ್ನು ಹಾಕಿಕೊಂಡಿತು. ದ ಇನಿಷಿಯಲ್ ಪ್ಲ್ಯಾನ್ ಫಾರ್ ದ ಡ್ಯಾಮ್ಸ್ ಕನ್ಸ್ಟ್ರಕ್ಷನ್ ವುಡ್ ಹ್ಯಾವ್ ಫ್ಲಡ್ಡೆಡ್ ದ ವ್ಯಾಲಿ ಕಂಟೈನಿಂಗ್ ದ ಅಬು ಸಿಂಬಲ್ ಟೆಂಪಲ್ಸ್ ಆ್ಯಂಡ್ ಸ್ಕೋರ್ಸ್ ಆಫ್ ಏನ್ಷಿಯಂಟ್ ಈಜಿಪ್ತಿಯನ್ ಆರ್ಟಿಫ್ಯಾಕ್ಟ್ಸ್. ಅಣೆಕಟ್ಟು ಕಟ್ಟುವ ಮೂಲ ಯೋಜನೆಯಿಂದ ಅಬು ಸಿಂಬಲ್ ಮಂದಿರಗಳು ಮತ್ತು ಅಸಂಖ್ಯ ಪ್ರಾಚೀನ ಈಜಿಪ್ತದ ಕಲಾಕೃತಿ ಸ್ಥಿರವಾಗಿರುವ ಕೊಳ್ಳವು ನೀರಿನಲ್ಲಿ ಮುಳುಗಿ ಹೋಗುವುದಿತ್ತು. ಟು ಪ್ರೊಟೆಕ್ಟ್ ದ ಟೆಂಪಲ್ಸ್ ಆ್ಯಂಡ್ ಆರ್ಟಿಫ್ಯಾಕ್ಟ್ಸ್ ಯುನೆಸ್ಕೋ ಲಾಂಚ್ಡ್ ಆ್ಯನ್ ಇಂಟರ್ನ್ಯಾಷನಲ್ ಕ್ಯಾಂಪೇನ್ ಇನ್ 1959 ದ್ಯಾಟ್ ಕಾಲ್ಡ್ ಫಾರ್ ದ ಡಿಸ್ಮ್ಯಾಂಟ್ಲಿಂಗ್ ಆ್ಯಂಡ್ ಮೂಮೆಂಟ್ ಆಫ್ ದ ಟೆಂಪಲ್ಸ್ ಟು ಹೈಯರ್ ಗ್ರೌಂಡ್. ಆದ್ದರಿಂದ ಈ ಮಂದಿರಗಳನ್ನು ಮತ್ತು ಕಲಾಕೃತಿಗಳನ್ನು ಸಂರಕ್ಷಣೆಗೊಳಿಸುವ ಸಲುವಾಗಿ ಯುನೆಸ್ಕೋವು 1959ರಲ್ಲಿ ಒಂದು ಅಂತಾರಾಷ್ಟ್ರೀಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು. ಈ ಕಾರ್ಯಕ್ರಮದ ಮುಖಾಂತರ ಮಂದಿರಗಳನ್ನು ತೆರವುಗೊಳಿಸಿ ಒಂದು ಅತಿ ಎತ್ತರದ ಸ್ಥಳಗಳಲ್ಲಿ ಸ್ಥಳಾಂತರ ಮಾಡಿತು. ದ ಪ್ರಾಜೆಕ್ಟ್ ಕಾಸ್ಟ್ ಆ್ಯನ್ ಎಸ್ಟಿಮೇಟೆಡ್ $80 million ಅಮೇರಿಕನ್ ಡಾಲರ್ಸ್, $40 million ಡಾಲರ್ಸ್ ಆಫ್ ವಿಚ್ ಕೇಮ್ ಫ್ರಾಮ್ 50 ಡಿಫ್ರೆಂಟ್ ಕಂಟ್ರೀಸ್. ಈ ಪ್ರಕಲ್ಪದ ಖರ್ಚು ಅಂದಾಜು $80 million ಅಮೇರಿಕ ಡಾಲರ್ಸಷ್ಟು ಇತ್ತು. ಅದರಲ್ಲಿ $40 million ಡಾಲರ್ಸ್ 50 ಬೇರೆ ಬೇರೆ ದೇಶಗಳಿಂದ ಬಂದಿತು. ಬಿಕಾಸ್ ಆಫ್ ದ ಪ್ರಾಜೆಕ್ಟ್ಸ್ ಸಕ್ಸಸ್ ಯುನೆಸ್ಕೋ ಆ್ಯಂಡ್ ದ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮಾನ್ಯುಮೆಂಟ್ಸ್ ಆ್ಯಂಡ್ ಸೈಟ್ಸ್ ಇನಿಷಿಯೇಟೆಡ್ ಅ ಡ್ರಾಫ್ಟ್ ಕನ್ವೆನ್ಷನ್ ಟು ಕ್ರಿಯೇಟ್ ಆ್ಯನ್ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಟೆಕ್ಟಿಂಗ್ ಕಲ್ಚರಲ್ ಹೆರಿಟೇಜ್. ಈ ಪ್ರಕಲ್ಪದ ಯಶಸ್ಸಿನ ನಂತರ ಯುನೆಸ್ಕೋ ಮತ್ತು ಅಂತಾರಾಷ್ಟ್ರೀಯ ಸ್ಮಾರಕಗಳು ಹಾಗೂ ಸ್ಥಳಗಳ ಪರಿಷತ್ತು ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮಾನ್ಯುಮೆಂಟ್ಸ್ ಆ್ಯಂಡ್ ಸೈಟ್ಸ್ ಇದು ಸಾಂಸ್ಕೃತಿಕ ಪರಂಪರೆಯ ಸ್ಥಳಗಳ ಸಂರಕ್ಷಣೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಸಲುವಾಗಿ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯ ನಿರ್ಮಾಣ ಮಾಡುವ ಸಂಬಂಧದ ಮಸೂದೆಯನ್ನು ತಯಾರಿಸಿತು. ಶಾರ್ಟ್ಲಿ ದೇರ್ ಆಫ್ಟರ್ ಇನ್ 1965 ಅ ವೈಟ್ ಹೌಸ್ ಕಾನ್ಫರೆನ್ಸ್ ಇನ್ ದ ಯುನೈಟೆಡ್ ಸ್ಟೇಟ್ಸ್ ಕಾಲ್ಡ್ ಫಾರ್ ಅ ವರ್ಲ್ಡ್ ಹೆರಿಟೇಜ್ ಟ್ರಸ್ಟ್ ಟು ಪ್ರೊಟೆಕ್ಟ್ ಹಿಸ್ಟಾರಿಕ್ ಕಲ್ಚರಲ್ ಸೈಟ್ಸ್ ಬಟ್ ಟು ಆಲ್ಸೋ ಪ್ರೊಟೆಕ್ಟ್ ದ ವರ್ಲ್ಡ್ಸ್ ಸಿಗ್ನಿಫಿಕೆಂಟ್ ನ್ಯಾಚುರಲ್ ಆ್ಯಂಡ್ ಸಿನಿಕ್ ಸೈಟ್ಸ್. ಅದರ ನಂತರ ಕೆಲವೇ ವರ್ಷಗಳಲ್ಲಿ ಅಂದರೆ 1965ರಲ್ಲಿ ಅಮೇರಿಕೆಯಲ್ಲಿ ಒಂದು ವೈಟ್ ಹೌಸ್ ಪರಿಷತ್ತಿನಲ್ಲಿ ಜಾಗತಿಕ ಪರಂಪರೆಯ ವಿಶ್ವಸ್ತ ಸಂಸ್ಥೆ ವರ್ಲ್ಡ್ ಹೆರಿಟೇಜ್ ಟ್ರಸ್ಟ್ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡುವ ಬೇಡಿಕೆಯನ್ನು ಮಾಡಲಾಯಿತು.
ಅದರಲ್ಲಿ ಐತಿಹಾಸಿಕ ಸ್ಥಳಗಳ ಜೊತೆಗೆಯೇ ಜಗತ್ತಿನಲ್ಲಿ ಇರುವ ಮಹತ್ವದ ಮತ್ತು ನಿಸರ್ಗ ರಮ್ಯ ಸ್ಥಳಗಳನ್ನು ಸಹ ಸಂರಕ್ಷಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಫೈನಲಿ ಇನ್ 1968 ದ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಡೆವಲಪ್ಡ್ ಸಿಮಿಲರ್ ಗೋಲ್ಸ್ ಆ್ಯಂಡ್ ಪ್ರೆಸೆಂಟೆಡ್ ದೆಮ್ ಆಟ್ ದ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಹ್ಯೂಮನ್ ಎನ್ವಿರಾನ್ಮೆಂಟ್ ಇನ್ ಸ್ಟಾಕ್ಹೋಮ್ ಸ್ವೆಡನ್ ಇನ್ 1972. ಕೊನೆಗೆ 1968 ಅಂತಾರಾಷ್ಟ್ರೀಯ ನಿಸರ್ಗ ರಕ್ಷಕ ಸಂಘವು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಈ ಸಂಘವು ಸಮಾನ ಉದ್ದಿಷ್ಟಗಳನ್ನು ತಯಾರಿಸಿತು ಮತ್ತು 1972 ಸ್ವೀಡನ್ದಲ್ಲಿಯ ಸ್ಟಾಕ್ಹೋಮ್ ಈ ಸ್ಥಳದಲ್ಲಿ ಮಾನವೀ ಪರ್ಯಾವರಣ ವಿಷಯದ ಮೇಲೆ ಸಂಯುಕ್ತ ರಾಷ್ಟ್ರ ಪರಿಷತ್ತಿನಲ್ಲಿ ಅದನ್ನು ಸಾದರಪಡಿಸಿತು. ಫಾಲೋವಿಂಗ್ ದ ಪ್ರೆಸೆಂಟೇಷನ್ ಆಫ್ ದೀಸ್ ಗೋಲ್ಸ್ ದ ಕನ್ವೆನ್ಷನ್ ಕನ್ಸರ್ನಿಂಗ್ ದ ಪ್ರೊಟೆಕ್ಷನ್ ಆಫ್ ವರ್ಲ್ಡ್ ಕಲ್ಚರಲ್ ಆ್ಯಂಡ್ ನ್ಯಾಚುರಲ್ ಹೆರಿಟೇಜ್ ವಾಸ್ ಅಡಾಪ್ಟೆಡ್ ಬೈ ಯುನೆಸ್ಕೋಸ್ ಜನರಲ್ ಕಾನ್ಫರೆನ್ಸ್ ಆನ್ ನವೆಂಬರ್ 16, 1972. ಈ ಉದ್ದಿಷ್ಟಗಳ ಸಾದರೀಕರಣ ಆದ ನಂತರ ಯುನೆಸ್ಕೋದ ಸಾಮಾನ್ಯ ಪರಿಷತ್ತಿನಲ್ಲಿ 16 ನವೆಂಬರ್ 1972 ಈ ದಿನಾಂಕದಂದು ಜಾಗತಿಕ ಸಾಂಸ್ಕೃತಿಕ ಹಾಗೂ ನೈಸರ್ಗಿಕ ಪರಂಪರೆಯ ಸಂರಕ್ಷಣೆ ಮಾಡುವ ಕಾರ್ಯವನ್ನು ಸ್ವೀಕರಿಸಲಾಯಿತು.